ಕ್ರಮದಲ್ಲಿ ಕೊರೋನಾ ವೈರಸ್ ತಡೆಗಟ್ಟಲು ಸೋಡಿಯಂ ಕ್ಲೋರೈಡ್ ದ್ರವವನ್ನು ಸಿಂಪಡಿಸಲಾಗುತ್ತಿದೆ. ಬಾಗಲಕೋಟೆ ಜಿಲ್ಲಾ ಇಳಕಲ್ ತಾಲೂಕಿನ ಗುಡೂರು ಗ್ರಾಮದಲ್ಲಿ ಕೊರೋನಾ ವೈರಸ್ ಅನ್ನು ತಡೆಗಟ್ಟುವ ಸಲುವಾಗಿ ಗುಡೂರು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಎಲ್ಲ ಮನೆ, ವಿವಿಧ ಸ್ಥಳಗಳಲ್ಲಿ ಮೇನ್ ಬಜಾರ್, ಅಂಗಡಿ, ದೇವಸ್ಥಾನ, ಮಸೀದಿಗಳಿಗೆ ಸೋಡಿಯಂ ಕ್ಲೋರೈಡ್ ದ್ರವವನ್ನು ಸಿಂಪಡಿಸಲಾಯಿತು. ಗುಡೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆರೋಗ್ಯ ನಿರೀಕ್ಷಕರಾದ ಶ್ರೀ ಸಿಎಂ ಉಳ್ಳಾಳ್ರವರು ಮಾತನಾಡಿ, ಕೊರೋನಾ ಸೋಂಕನ್ನು ತಡೆಗಟ್ಟಲು ಮುಂಜಾಗ್ರತೆ ಕ್ರಮವನ್ನು ವಹಿಸಬೇಕು ಹಾಗೂ ಎಲ್ಲರೂ ಮನೆಯಲ್ಲೇ ಇರಬೇಕು. ಕುಟುಂಬಗಳಿಗೆ ಸ್ವಚ್ಛತೆ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಅನೇಕ ಗಣ್ಯಾತಿಗಣ್ಯರು ಭಾಗಿಯಾಗಿದ್ದರು. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂತ ಈ ಗಂಗಾನಗರದಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಹೈಪೋಕ್ಲೋರಿನೇಟ್ ಔಷಧಿಯನ್ನ ಪ್ರತಿ ಬೀದಿಯಲ್ಲಿ ಮನೆಯ ಗೋಡೆಗಳಿಗೂ ಕೂಡ ಹೊರಗೋಡೆಗಳಿಗೂ ಕೂಡ ಸಿಂಪರಣೆ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯತ್ ಗುಡೂರುನವರು ಈ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಈ ವ್ಯವಸ್ಥೆ ಮಾಡಿರ್ತಕ್ಕಂಥ ಉದ್ದೇಶ COVID-19 ಕೊರೋನಾ ವೈರಸ್, ಇದು ಕೊರೋನಾ ವೈರಸ್ ಹೊಂದಿರತಕ್ಕಂಥವರು ಯಾರಾದರೂ ಇದ್ರು ಅಂದ್ರೆ ಆ ಕೊರೋನಾ ವೈರಸ್ ಅವರು ಸೀನುವುದರಿಂದ ಕೆಮ್ಮುವುದರಿಂದ ಏನಾಗ್ತದಪ್ಪ ಅಂದ್ರೆ ಆ ವೈರಸ್ ಗೋಡೆಗಳ ಮೇಲೆ, ಬೀದಿ ಬದಿಯಲ್ಲಿ, ಗೇಟು ಅಥವಾ ಬಾಗಿಲುಗಳ ಮೇಲೆ ಆ ವೈರಸ್ ಬಿದ್ದು ಯಾರಾದರೂ ಬಂದು ನಾವು ಆ ಸ್ಥಾನದಲ್ಲಿ ನಿಂತಾಗ ನಮ್ಮ ಕೈಗೆ ಹತ್ತಿ ನಾವು ಕೈಯನ್ನು ಮೂಗು ಅಥವಾ ಬಾಯನ್ನು ಮುಟ್ಟಿಕೊಳ್ಳೋದ್ರಿಂದ ಕೋವಿಡ್ ವೈರಸ್ ನಮ್ಮ ದೇಹವನ್ನು ಸೇರಿ ನಮಗೂ ಕೂಡ ಕೋವಿಡ್ ಬರುವಂತಹ ಒಂದು ಚಾನ್ಸಸ್ ಇರುತ್ತದೆ. ಆದ ಕಾರಣದಿಂದ ಈ ಸ್ಪ್ರೇಯನ್ನು ಮಾಡುವುದರಿಂದ ಆ ಕೋವಿಡ್ ವೈರಸ್ ಅಲ್ಲೇ ಸತ್ತು ಹೋಗುತ್ತದೆ. ತಾವು ದಯವಿಟ್ಟು ಗ್ರಾಮದಲ್ಲಿ ಜನತೆ ಈಗಾಗಲೇ ಸರ್ಕಾರ ಲಾಕ್ಡೌನ್ ಅನ್ನು ಮಾಡಿರುತ್ತದೆ, ಅದೇ ಒಂದು ಉದ್ದೇಶವನ್ನು ಇಟ್ಟುಕೊಂಡು ತಾವು ಯಾರೋ ಮನೆ ಹೊರಗಡೆ ಬರದಂತೆ ಇದ್ರಪ್ಪಂದ್ರ ನಾವು ನಮ್ಮ ಗ್ರಾಮಕ್ಕೆ ಅಥವಾ ನಮ್ಮ ತಾಲೂಕಿಗೆ ಈ ಕೊರೋನಾ ಕಾಯಿಲೆ ಬರದಂಗೆ ನಾವು ತಡೆಗಟ್ಟಲಿಕ್ಕೆ ಸಹಕಾರಿಯಾಗುತ್ತದೆ. ಇದು ಕೊರೋನಾ ಯಾವ ರೀತಿ ಅದಪ್ಪಂದ್ರೆ ನಾವು ಬರೋ ತನಕ ಬೇಡ, ಯಾರು ಬರಬಾಡ್ರಿ ಬರಬಾಡ್ರಿ ಅಂತಂದು ಸಾಕಷ್ಟು ಸಾರಿ ಜನರಲ್ಲಿ ಮನವಿ ಮಾಡಿಕೊಂಡಿದೆ. ಆರೋಗ್ಯ ಇಲಾಖೆ ಇರಬಹುದು, ಗ್ರಾಮ ಪಂಚಾಯತ್ ಇರಬಹುದು, ಕನ್ನಡ ಪರ ಸಂಘಟನೆಗಳಿರಬಹುದು, ಮತ್ತು ಬೇರೆ ಬೇರೆ ಇಲಾಖೆಯವರು ಇರಬಹುದು, ಮತ್ತು ಸೋಷಿಯಲ್ ವರ್ಕರ್ಸ್ ಇರಬಹುದು, ಮತ್ತು ಟಿವಿ ಮಾಧ್ಯಮದವರು, ಪೇಪರ್ ಮಾಧ್ಯಮದವರು, ಸಾಕಷ್ಟು ಅವರು ಕೂಡ ಪ್ರತಿಯೊಬ್ಬರಿಗೂ ಇದರ ಬಗ್ಗೆ ತಿಳುವಳಿಕೆಯನ್ನು ನೀಡಿ ಮನವಿಯನ್ನು ಮಾಡಿರುತ್ತಾರೆ. ಆದರೂ ಕೂಡ ಜನ ಇನ್ನೂ ಅದರ ಬಗ್ಗೆ ಹೆಚ್ಚಿನ ಅರಿವನ್ನು ಮೂಡಿಸಿಕೊಳ್ಳದೆ ಬೀದಿಯಲ್ಲಿ ಅನಾವಶ್ಯಕವಾಗಿ ಅಡ್ಡಾಡುವುದನ್ನು ಮಾಡುತ್ತಿದ್ದಾರೆ. ದಯವಿಟ್ಟು ಗ್ರಾಮದ ಜನತೆ ಅಗತ್ಯತೆ ಇದ್ದಲ್ಲಿ, ಅವಶ್ಯಕತೆ ಇದ್ದಲ್ಲಿ ಮಾತ್ರ ಹೊರಗಡೆ ಬಂದು ತಮಗೆ ಬೇಕಾದ ವಸ್ತುಗಳನ್ನು ಖರೀದಿ ನಿಗದಿತ ಸಮಯದಲ್ಲಿ ಒಂದು ಸರ್ಕಾರ ಏನಿದೆ ನಿಗದಿತ ಸಮಯ ವ್ಯಕ್ತಪಡಿಸುತ್ತೆ, ಆ ಸಮಯದಲ್ಲೇ ತಾವು ಬಂದು ತಮ್ಮ ಬೇಕಾಗಿರ್ತಕ್ಕಂಥ ವಸ್ತುಗಳನ್ನು ಪಡೆದುಕೊಂಡು ತಮ್ಮ ಮನೆಯಲ್ಲಿದ್ದರೆ ಸೂಕ್ತ. ಈ ಕಾಯಿಲೆಯನ್ನು ಇಷ್ಟಕ್ಕೆ ನಾವು ನಿಯಂತ್ರಣ ಮಾಡಬಹುದು. ನಾವೇನಾದರೂ ಮಿತಿಮೀರಿ ಅನಾವಶ್ಯಕವಾಗಿ ಓಡಾಡಿದ್ದಾದ್ರಪ್ಪಂದ್ರ ಕಾಯಿಲೆ ಬಹಳಷ್ಟು ವ್ಯಾಪಿಸಿ ಜನರ ಮೇಲೆ ಪರಿಣಾಮವನ್ನು ಬೀರಿ ಸಾವು ನೋವುಗಳು ಆಗಬಹುದು. ಮನೆಯ ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮುಖ್ಯಸ್ಥ ಏನಾದರೂ ಆಗಿ ಕೊರೋನಾ ಆಗಿ ನಿಧನ ಹೊಂದಿದ್ರೆ ಆ ಕುಟುಂಬನೇ ಬರ್ಡನ್ ಆಗಿ ಆ ಕುಟುಂಬ ಒಂದು ಆರ್ಥಿಕ ಅವ್ಯವಸ್ಥೆಯಿಂದ ತೊಂದರೆಯಾಗಿ ಆ ಮನೆತನಕ್ಕೆ ಧಕ್ಕೆ ಆಗ್ತದೆ. ಅದಕ್ಕೆ ದಯವಿಟ್ಟು ಸಾರ್ವಜನಿಕರಲ್ಲಿ ಇನ್ನೊಮ್ಮೆ ವಿನಂತಿ ಮಾಡಿಕೊಳ್ಳೋದು ಏನಂದ್ರಪ್ಪ ಅಂದ್ರೆ ತಾವು ತಮ್ಮ ಮನೆಯಲ್ಲೇ ಇದ್ದು ಸಹಕಾರ ನೀಡಬೇಕಂತ ತಮ್ಮಲ್ಲಿ ಕೋರುತ್ತೇನೆ. ನಾನು ಹೇಳ್ತೀನಿ ಬರ್ರಿ.